ಸರ್, ಅವರ ಸಿನಿಮಾಗಳ ಶೇಕಡ 90% ಸಿನಿಮಾಗಳ ಹಾಡು ನೀವು ಬರ್ತಿದ್ರಿ ಸರ್. ಆ ಜರ್ನಿ ಇದೆಲ್ಲ ನೀವು ಹೇಳಿದಂಗೆ ಮೆಜೆಸ್ಟಿಕ್ ಇಂದ ಇಲ್ಲಿ ತನಕ, ಆ ಬದಲಾವಣೆ ಅಂತಿದೆಯಲ್ಲ ಸರ್ ಒಬ್ಬ ನಟನಲ್ಲಿ, ಯಾಕಂದ್ರೆ ನೀವು ನೋಡಿದ್ರೆ ವ್ಯಕ್ತಿತ್ವವಾಗಿ ನೋಡಿದ್ರಿ, ನಟನಾಗಿ ನೋಡಿದ್ರಿ, ಸೂಪರ್ ಸ್ಟಾರ್ ಆಗಿ ನೋಡ್ಕೊಂಡು ಬಂದಿದ್ರಿ, ಬದಲಾವಣೆ ಅನ್ನೋದು ಯಾವಾಗಿಂದ ಸ್ಟಾರ್ಟ್ ಆಯ್ತು ದರ್ಶನ್ ಅವರಲ್ಲಿ? ನಾನು ಏನಂತಂದ್ರೆ ಆರಂಭ ದಿನಗಳು, ಆಮೇಲೆ ಒಂದು ಇಂಡಿವಿಜುವಾಲಿಟಿ ಇದ್ದೇ ಇರುತ್ತಲ್ಲ ಪ್ರತಿಯೊಬ್ಬರಿಗೂ. ನಾನೇನು ಹೆಚ್ಚು ಏನು ಒಡನಾಟ ಇಟ್ಕೊಂಡಿರಲಿಲ್ಲ, ಇವತ್ತಿಗೂ ಅಷ್ಟೇ. ಒಡನಾಟ ಎಷ್ಟು ಅಂತಂದರೆ, ಆ ಸಿನಿಮಾ ಯಾವುದೇ ಸಿನಿಮಾ ಹಾಡಿಗೂ ಇವತ್ತಿನವರೆಗೂ ನನ್ನ ದರ್ಶನ್ ಮಧ್ಯೆ ಯಾವುದೇ ಸ್ಪಂದನೆ ಆಗಿಲ್ಲ. ಹಾಡುಗಳ ವಿಷಯದಲ್ಲಿ ನನಗೆ ಹಿಂಗೆ ಬೇಕು ಅಂತ ಅವರು ಕೇಳಿಲ್ಲ, ನಾನು ಹಿಂಗೆ ಬರೀತೀನಿ ಅಂತಲೂ ಹೇಳಿಲ್ಲ. ಎಲ್ಲ ಒಂದೆರಡು ಸಿನಿಮಾ, ಒಂದೆರಡು ಮೂರು ಹಾಡುಗಳು ಬಂದಾಗ, ಸಿಕ್ಕಿದಾಗ, ಏ ಹಾಡು ತುಂಬ ಚೆನ್ನಾಗಿದೆ, ಈ ಹಾಡು ಚೆನ್ನಾಗಿದೆ ಅಂತ ಹೇಳಿದ್ದುಂಟು. ಬಿಟ್ಟರೆ ಬೇರೇನು ಆ ವೃತ್ತಿಪರವಾಗಿ ಏನೂ ಇಲ್ಲ. ಮತ್ತೆ ವೈಯಕ್ತಿಕವಾಗಿ ನಾವು ಚೆನ್ನಾಗಿದ್ವಿ. ಸೋಷಿಯಲ್ಸ್ ಏನು ಮೈಸೂರಲ್ಲಿ ಕ್ರಾಂತಿ ಆಡಿಯೋ ರಿಲೀಸ್ ದಿವಸ ಅವತ್ತೊಂದೇನು ಗಲಾಟೆ ಆಯ್ತು ಅಲ್ಲಿ, ಜೊತೆಯಲ್ಲಿದ್ವಿ. ಎಲ್ಲಿವರೆಗೂ ಅಂದರೆ ನಾನು ಮುಂಚೆ ಹೋಗಿದ್ದೆ, ಅವರೆಲ್ಲ ಹಿಂದೆ ಬಂದರು. ನಾನು ಹರಿಕೃಷ್ಣ ಅವರು ಇದ್ವಿ, ಒಂದು ಸ್ವಲ್ಪ ಕೂತಿದ್ವಿ. ಇವರೆಲ್ಲ ಬಂದರು, ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ತಮಾಷೆ ಮಾಡಿಕೊಂಡು ನಾನು ಅಲ್ಲಿಂದ ಹೊರಟು ಬಂದ್ಬಿಟ್ಟೆ. ಅದರ ನಂತರ ಗಲಾಟೆ ಆಗಿದೆ. ಸೊ ಈ ಥರದ ಒಂದು ಒಡನಾಟ ಹೆಚ್ಚು ಗಂಟೆಗಟ್ಟಲೆ ಅಥವಾ ಪಾರ್ಟಿಗೆ ಹೋಗೋದೋ ಇರೋದೋ ಈ ಥರದ್ದು ಯಾವತ್ತೂ ಮಾಡಿಲ್ಲ. ನಾವು ತುಂಬ ಕಡಿಮೆ ಓದ್ತಿರೋದು, ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ನಂದೇ ಒಂದು ಹೊರಗಡೆ ಇರ್ತೀನಿ. ನಾನು ಯಾವಾಗಲೂ ಎಲ್ಲರ ಜೊತೆ ಇರ್ತೀನಿ. ನಾನು ನನ್ನ ಆಯಿತು, ಸಂಜೆ ಆದರೆ ಎಲ್ಲೂ ಕೂತ್ಕೊಳ್ಳೋದು ಆಗ್ತದೆ, ಇರಲ್ಲ. ಹಂಗಾಯ್ತು. ಈ ಬಳಗಗಳು ಬದಲಾಗ್ತಾ ದರ್ಶನ್ ಅವರಲ್ಲಿ ಈ ತರದೊಂದು ಚೇಂಜಸ್, ಬದಲಾವಣೆ ಆಯ್ತಾ ಅಂತ? ಯಾಕಂದ್ರೆ ಒಂದಷ್ಟು ಹಳೆ ಫೋಟೋಗಳನ್ನ ಈಗಲೂ ನೋಡ್ತಾ ಇದ್ರೆ ಅವ್ರ ಸುತ್ತಮುತ್ತ ತಪ್ಪು ಮಾಡಿದಾಗ ನೀನ್ ಮಾಡ್ತಿರೋ ತಪ್ಪು ಅನ್ನ ಕೇಳ್ಕೊಂಡು ತುಂಬಾ ಜನ ಇದ್ರು. ಅಥವಾ ಕ್ಷಣಕ್ಕೂ ಒಂದು ವಿಷಯ ಅಂತೂ ಸ್ಪಷ್ಟ ಹೇಳ್ತಿದ್ರೆ, ಯಾವ ಮನುಷ್ಯನು ಸ್ವಭಾವತಃ ಕೆಟ್ಟವನೇನಲ್ಲ, ಮೂಲತಃ ಕೆಟ್ಟವನಲ್ಲ. ದರ್ಶನ್ ಅಲ್ಲಿರೋ ಸಾಕಷ್ಟು ಒಳ್ಳೆ ಗುಣಗಳನ್ನ ನಾನು ನೋಡಿದ್ದೀನಿ, ಕೇಳಿದ್ದೀನಿ, ಗೊತ್ತಿದೆ, ತುಂಬಾ ಒಳ್ಳೆ ಗುಣಗಳಿದೆ. ಈ ಥರದ ಸಂದರ್ಭಗಳು ಬೇರೆ ಬೇರೆಯವರೆಲ್ಲ ಹೇಳ್ತಾ ಈಗ, ಬೇರೆ ಬೇರೆ ಇಲ್ಲಿ ಗಲಾಟೆ ಆಯಿತು, ಅಲ್ಲಿ ಗಲಾಟೆ ಆಯಿತು, ನಾವು ಒಂದಷ್ಟು ಮಾಧ್ಯಮಗಳಲ್ಲಿ ನೋಡಿದ್ರು. ಅದ್ರ ಅದೆಲ್ಲ ಏನನ್ಸುತ್ತೆ ಅಂದ್ರೆ, ಅದೊಂದು ಒಂದು ಒಂದು ವರ್ತನೆ, ಅದನ್ನ ಸ್ವಲ್ಪ ಪಾಲಿಶ್ ಮಾಡ್ಕೋಬೇಕಿತ್ತು, ಅದನ್ನ ಬಿಡಬೇಕಾಗಿತ್ತು ಅಂತ ಅನ್ಸುತ್ತೆ ನನಗೆ. ಆ ಥರದ ಅಂದರೆ ಕೋಪ, ಮುಂಗೋಪ ಏನಿದೆ ಅದನ್ನ ಬಿಟ್ಟು ಸ್ವಲ್ಪ ತಾಳ್ಮೆಯಿಂದ ವರ್ತಿಸುವಂಥದ್ದು ಆಗಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾಕೆಂದರೆ ಇಷ್ಟು ದೊಡ್ಡ ಸ್ಥಾನ ಸಿಗೋದು ಸಾಮಾನ್ಯವಾದ್ದಲ್ಲ, ಮತ್ತು ಇದನ್ನು ಉಳಿಸ್ಕೋಬೇಕಾದ್ದು ಅವರದೇ ಕರ್ತವ್ಯ ಆಗಿರುತ್ತೆ. ಇದನ್ನ ಯಾರೋ ಹೇಳಿಕೊಟ್ಟು ಮಾಡೋಂಥದ್ದಲ್ಲ ಇದು. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗಿತ್ತು. ಆ ತಾಳ್ಮೆ ಕಳ್ಕೊಂಡಿದ್ರ ಪ್ರತಿಫಲ ಇವತ್ತಿಷ್ಟು ಅನಾಹುತ ಆಗುತ್ತಿದೆ. ಇವಾಗ ಬಹುಶಃ ಪಶ್ಚಾತ್ತಾಪ ಆಗ್ತಿರುತ್ತೆ. ಯಾಕಂದ್ರೆ ಈಗಲೂ ಹೇಳ್ತೀನಲ್ಲ, ಮೂಲತಃ ಅಂತ ಮನಸ್ಥಿತಿಯವರೇನ ಅಲ್ಲ, ಬಟ್ ಹಿಂಗ್ ಮಾಡಿರೋದ್ರಿಂದ ಇದು ರಾಕ್ಷಸಿ ಕೃತ್ಯ, ಪಾಶವಿ ಕೃತ್ಯ ಇದೆಲ್ಲ ಏನಿದೆಲ್ಲ ಅದು ಒಪ್ಕೊಳ್ಳೇಬೇಕು. ಎಸ್, ಇದು ತಪ್ಪು, ತಪ್ಪು ತಪ್ಪೆ ಯಾರು ಮಾಡಿದ್ರು. ಇನ್ನು ನ್ಯಾಯಾಲಯದ ಅಂಗಳದಲ್ಲಿರೋದ್ರಿಂದ ನ್ಯಾಯಾಲಯ ಏನು ತೀರ್ಮಾನ ಕೊಡುತ್ತೆ ಅನ್ನೋದು ಅದರ ಮೇಲೆ ಮುಂದಿನ ದಿನಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.